ಈಗ ಸ್ವಲ್ಪ ಅಝೋಲ ಬೆಳೆಸೋದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಅಝೋಲ ಫಸ್ಟ್ ಆಫ್ ಆಲ್ ಯಾಕೆ ಬೆಳೆಸ್ಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಈಗ ನೋಡಿ ದನಗಳ ಹಾಲು ಕರಿತೀರಿ ಡೈರಿಗೆ ರೈತರು ತೊಗೊಂಡೋಗ್ತಾರೆ ರೈತರು ತಗೊಂಡು ಹೋದಾಗ ಡಿಗ್ರಿ ಇಲ್ಲ ನಿಮಗೆ ಫ್ಯಾಟ್ ಇಲ್ಲ ಅಂಥೇಳಿ ಹಾಲು ವಾಪಸ್ ಕಳಿಸ್ತಾರೆ ಸೊ ಅದು ರೈತರಿಗೆ ಮುಜುಗರನೂ ಆಗುತ್ತೆ ಮತ್ತು ಬೇಸರವೂ ಆಗುತ್ತೆ ಸೊ ಅಂಥವರು ಅಝೋಲ ಅಂತಕ್ಕಂಥ ಒಂದು ಏನು ಈ ಸಸ್ಯನ ಪಾಚಿ ಥರ ಇರುತ್ತಲ್ಲ ಇದನ್ನು ಬೆಳೆಸ್ಕೊಂಡು ಇದನ್ನ ದನಗಳಿಗೆ ಹಾಕಿದರೆ ಸಾಧಾರಣ ಒಂದು ಅರ್ಧ ಕೆ ಜಿ ಒಂದು ಮುಕ್ಕಾಲು ಕೆ ಜಿವರೆಗೂ ಹಾಕ್ಬೋದು ಅಥವಾ ಕಾಲು ಕೆ ಜಿ ಕೊಟ್ಟರು ಸಮೇತ ಫೀಡನ್ನ ಕಾನ್ಸಂಟ್ರೇಟೆಡ್ ಫೀಡ್ಸ್ ಏನು ನಾವು ಕೊಡ್ತಾಯಿದ್ದೀವಿ ಅದನ್ನು ಕಡಿಮೆ ಮಾಡ್ಬೋದು ಅದ್ರ ಜೊತೆಗೆ ನಿಮಗೇನು ಪ್ರಾಬ್ಲಮ್ ಇತ್ತಲ್ಲ ಡಿಗ್ರಿ ಇಲ್ಲ ಫ್ಯಾಟ್ ಇಲ್ಲ ಅಂತಕ್ಕಂಥ ಕಂಪ್ಲೇಂಟು ಅದು ನ್ಯಾಚುರಲಿ ಕಡಿಮೆ ಆಗ್ತಾ ಹೋಗ್ತದೆ ಗ್ರಾಜ್ಯುಯಲಿ ಕಡಿಮೆ ಆಗ್ತಾ ಹೋಗ್ತದೆ ಬಟ್ ಅದಕ್ಕೆ ಮಾಡಬೇಕಂದ್ರೆ ಡೈಲಿ ಕೊಡಬೇಕಾಗತ್ತೆ ಡೈಲಿ ಕೊಡಬೇಕಂದ್ರೆ ಈ ಥರದ ಒಂದು ತೊಟ್ಟಿಗಳನ್ನು ಮಾಡಬೇಕಾಗತ್ತೆ ಈ ತೊಟ್ಟಿಗಳು ಯಾವ ರೀತಿ ಇರಬೇಕಪ್ಪ ಅಂದರೆ ಹೆಚ್ಚು ಹೈಟ್ ಬೇಡ ಅಗಲ ಒಂದು ಮೀಟ್ರ್ಗಿಂತೂ ಜಾಸ್ತಿ ಅಗಲ ಬೇಡ ಉದ್ದ ಬೇಕಾದಷ್ಟು ಉದ್ದ ಇರಲಿ ಈ ರೀತಿಯ ಒಂದು ತೊಟ್ಟಿಗಳನ್ನು ಮಾಡ್ಕೋಬೇಕು ಐಟು ಖಾಲಿ ಮುಕ್ಕಾಲಡಿ ಮಾತ್ರ ಮುಕ್ಕಾಲಡಿ ಅಂದರೆ ಇಷ್ಟು ಇಷ್ಟು ಗಾತ ಮಾತ್ರ ಇರಬೇಕಾಗತ್ತೆ ಯಾಕಂದರೆ ಅದರ ಬೇರು ನೀವು ಕೊಟ್ಟಂಥ ಗೊಬ್ಬರ ಅದನ್ನೆಲ್ಲ ತಗೊಳ್ಬೇಕಂದ್ರೆ ಅದರ ಬೇರು ಹೋಗಬೇಕು ನೀವು ಹಾಕಿದಂಥ ಏನು ಪೋಷಕಾಂಶಗಳು ಕೊಟ್ಟಿರ್ತೀರಲ್ಲ ಅಲ್ಲ ಅದನ್ನು ಸಿಗಬೇಕಂದ್ರೆ ಅದರ ಒಂದು ಬೇರು ಒಂದು ಒಂದು ಇಂಚಿ ಎರಡು ಇಂಚಿಗೆ ಹೋಗುತ್ತೆ ಸೊ ಅದಕ್ಕಾಗಿ ನೀವು ಅಷ್ಟಕ್ಕೇ ಮಾಡ್ಕೋಬೇಕಾಗತ್ತೆ ಸೊ ಇಷ್ಟು ಎತ್ತರದ ಒಂದು ಒಂದು ತೊಟ್ಟಿ ನಿರ್ಮಾಣ ಮಾಡಿ ಅದಕ್ಕೆ ಪರ್ಮನೆಂಟಾಗಿ ಮಾಡ್ಬೋದು ಅಥವಾ ತಾತ್ಕಾಲಿಕ ಒಂದು ಮುರ ಇಟ್ಟು ತೊಟ್ಟಿ ಥರ ರಚನೆ ಮಾಡಿ ಪ್ಲಾಸ್ಟಿಕ್ ಹಾಕಿ ನೀರು ನಿಲ್ಲುವಾಗೆ ವ್ಯವಸ್ಥೆ ಮಾಡಿದರೆ ಅದರಲ್ಲೂ ಕೂಡ ಮಾಡ್ಬೋದು ಅಥವಾ ಪರ್ಮನೆಂಟಾಗಿ ಸಿಮೆಂಟ್ ತೊಟ್ಟಿ ಕೂಡ ಮಾಡ್ಕೋಬೋದು ಇದರಲ್ಲಿ ಮುಖ್ಯವಾಗಿ ಗಮನಿಸಬೇಕು ಎರಡು ಅಂಶಗಳು ಭಾಳ ಭಾಳ ಮುಖ್ಯವಾಗಿ ಬೇಕಾಗತ್ತೆ ಇದಕ್ಕೆ ನೆರಳು ಬೇಕಾಗುತ್ತೆ ನೆರಳಿಲ್ಲದೆ ನೀವು ಮಾಡಿದರೆ ಅದು ಖಂಡಿತ ನೋಡ್ಬೋದು ಈಗಲೇ ನೋಡ್ಬೋದು ನೆರಳು ಸರಿಯಾಗಿ ಇದ್ದ ಕಡೆಗೆ ನಿಮಗೆ ಹಸಿರು ಹಸಿರಾಗಿ ಕಾಣ್ತದೆ ನೆರಳು ಕಡಿಮೆ ಇದ್ದ ಕಡೆಗೆ ಅದು ಸುಟ್ಟಾಗೆ ಅದು ಒಂಚೂರು ಕಪ್ಪು ಕೂಡ ಆಗ್ತಾ ಹೋಗುತ್ತೆ ಸೊ ಅದಕ್ಕೋಸ್ಕರ ನೀವು ವ್ಯವಸ್ಥೆ ನೀ ನೆರಳಿನ ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡ್ಕೋಬೇಕು ಅಥವಾ ತೋಟದಲ್ಲೂ ಕೂಡ ಮಾಡ್ಬೋದು ನಾವೆಷ್ಟೋ ಜನಗಳ ಅಡಿಕೆ ತೋಟದಲ್ಲಿ ಮಧ್ಯದಲ್ಲಿರ್ತಕ್ಕಂಥ ಜಾಗದಲ್ಲಿ ತೊಟ್ಟಿ ಥರ ಏನು ಬೇರೆ ಬೇರೆ ಇಟ್ಟಿಗೆಯದ್ನಲ್ಲಿ ಇಟ್ಟು ಅದ್ರ ಮಧ್ಯದಲ್ಲಿ ಪ್ಲಾಸ್ಟಿಕ್ ಒದಿಸಿ ಅದರಲ್ಲಿ ನಾವು ಮಾಡಿದ್ದೇವೆ ಯಾಕಂದರೆ ಅದು ನೆರಳು ತುಂಬ ಸಾಕಷ್ಟು ಸಿಗ್ತದೆ ಅದನ್ನು ಉಪಯೋಗಿಸಿಕೊಂಡು ಕೂಡ ಅಜೆಲ್ಲ ಬೆಳಿಬೋದಾಗಿದೆ ಇದನ್ನು ತುಂಬಿಸುವಾಗ ಯಾ ಕ್ರಮ ಏನಪ್ಪ ಅಂದರೆ ಕೆಳಗೆ ಒಳ್ಳೆಯ ಗದ್ದೆ ಮಣ್ಣು ಅಂದರೆ ನಿಮಗೆ ಒಳ್ಳೆಯ ಈಟಿನ ಈಟಿರ್ತಕ್ಕಂಥ ಗದ್ದೆ ಮಣ್ಣು ಅಂತ ಹೇಳ್ತೀವಲ್ಲ ಅಂಥ ಗದ್ದೆ ಮಣ್ಣು ತಗೊಂಡು ಬಂದು ಇದಕ್ಕೆ ಕೆಳಗೆ ಒಂದು ಇಂಚು ಅಥವಾ ಎರಡು ಇಂಚು ದಪ್ಪಕ್ಕೆ ನೀವು ಅದನ್ನು ಹರಡಬೇಕು ಆನಂತರ ಸೆಗಣಿನಿ ಸೆಗಣಿಯನ್ನು ಸೆಗಣಿಯನ್ನು ಸ್ವಲ್ಪ ಬೆರೆಸಿ ಸೆಗಣಿ ಬೆರೆಸಿ ಅದನ್ನು ಇದು ಇದರಲ್ಲಿ ಬಗ್ಗಡ ಮಾಡಿ ಇದಕ್ಕೆ ಹಾಕಬೇಕು ಆನಂತರ ನೀರು ಬಿಟ್ಟರೆ ಸಾಧಾರಣ ಒಂದು ಮುಕ್ಕಾಲಡಿವರೆಗೆ ನೀರು ತುಂಬಿಸಿ ಆನಂತರ ಹದಿನೈದು ದಿವಸ ಆದ ನಂತರ ನೀವು ಅಜ್ಜಲ್ಲ ಬಿಡಬೇಕು ಕೂಡಲೇ ಇವತ್ತು ಮಣ್ಣು ಹಾಕಿದ್ರಿ ಸಗಣಿ ಹಾಕಿದ್ರಿ ಆನಂತರ ಇವತ್ತೇ ಬಿಟ್ಬಿಡೋ ಆಗೋಲ್ಲ ಹದಿನೈದು ದಿವಸ ಬೇಕು ಯಾಕಂದರೆ ನೀವು ಕೊಟ್ಟಂಥ ಏನು ದನದ ಸಗಣಿ ಇದೆ ಅದು ಪೋಷಕಾಂಶ ರೂಪದಲ್ಲಿ ರೆಡಿ ಆಗಬೇಕಂದ್ರೆ ಹತ್ತು ಹದಿನೈದು ದಿವಸ ಬೇಕಾಗತ್ತೆ ಆನಂತರ ನೀವು ಅಜ್ಜಲ್ಲ ತಂದುಬಿಟ್ರೆ ಅದು ಖಂಡಿತ ಇಮಿಡಿಯೇಟ್ ಬೆಳಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಒಂದು ಸತಿ ನೀವು ಒಂದು ಬಗ್ಸೆ ತಂದು ನೀವು ಒಂದು ಹತ್ತು ಅಡಿ ಉದ್ದ ಎರಡು ಅಡಿ ಆಗೋಲ್ಲ ಇರ್ತಕ್ಕಂಥ ಒಂದು ತೊಟ್ಟಿಯಲ್ಲಿ ಹಾಕಿದರೆ ಒಂದು ಬಕ್ಸೆ ಇವತ್ತು ಹಾಕಿದರೆ ಒಂದು ಹದಿನೈದು ದಿವಸಕ್ಕೆ ಅದು ತುಂಬುತ್ತದೆ ಮತ್ತು ಒಂದು ಅರ್ಧ ಕೆ ಜಿ ಅದರಲ್ಲಿ ತೆಗೆದ್ರೆ ನಾಳೆಗೆ ಪುನಃ ಅಷ್ಟೇ ಅಷ್ಟೇ ಪ್ರಮಾಣದ ಒಂದು ಅಜೋಲ ಬಂದಿರೋದು ನಮ್ಗೆ ಗೊತ್ತಾಗುತ್ತೆ ಸೊ ಆ ರೀತಿ ನಿಮಗೆ ಎಷ್ಟು ದನ ಇದೆ ಅಷ್ಟು ದನಕ್ಕೆ ಅಟ್ಲೀಸ್ಟು ಒಂದು ನಾಲ್ಕು ಅಡಿ ಉದ್ದ ನಾಲ್ಕು ಅಡಿ ಆಗಲ್ಲ ಇದು ಒಂದು ಒಂದು ದನಕ್ಕೆ ನನಗೆ ಸಾಕಾಗ್ಬೋದು ಅಂತ ನಮ್ಮ ಒಂದು ಇದು ಹೇಳ್ತದೆ ಸೊ ಇನ್ನೂ ಜಾಸ್ತಿ ಬೇಕಂದರೆ ಸ್ವಲ್ಪ ಇನ್ನೂ ಜಾಸ್ತಿ ಉದ್ದದ ಒಂದು ತೊಟ್ಟಿಗಳನ್ನು ಮಾಡಿಕೊಂಡು ಆ ಪ್ರಕಾರವಾಗಿ ಎಷ್ಟು ದನ ಇದೆ ಅಷ್ಟು ಉದ್ದಕ್ಕೆ ಮತ್ತು ಅಷ್ಟು ಅಗಲಕ್ಕೆ ಮಾಡಿಕೊಂಡು ನಾವು ದನಗಳಿಗೆ ಸರಬರಾಜು ಮಾಡಿದ್ದಾದರೆ ಒಂದು ಪೋಷಕಾಂಶ ಸರಿಯಾಗಿ ಕೊಟ್ಟಾಗುತ್ತೆ ಹಾಲಿನ ಒಂದು ಇಳುವರಿ ಜಾಸ್ತಿ ಆಗುತ್ತೆ ಡಿಗ್ರಿ ಫ್ಯಾಟ್ ಸಮಸ್ಯೆ ಬರೋದಿಲ್ಲ ಮತ್ತು ಪಶುಗಳು ತುಂಬ ಆರೋಗ್ಯವಾಗಿ ಇರ್ತವೆ ಮತ್ತು ಇದೊಂದು ಇದೊಂದೇ ಅಲ್ಲ ಇದು ಹಲವಾರು ಇದಕ್ಕೆ ಫೀಡಾಗಿ ಯೂಸ್ ಮಾಡ್ಬೋದು ಹಂದಿಗಾಗತ್ತೆ ಕೋಳಿಗೆ ತುಂಬ ಇಷ್ಟಪಡ್ತವೆ ಉದಾಹರಣೆಗೆ ನಿಮ್ಮ ತೊಟ್ಟಿ ಏನಾದರೂ ನೀವು ಇದನ್ನು ಸಂರಕ್ಷಣೆ ಕೋಳಿ ಬರೆದಾಗ ಏನಾದರೂ ನೋಡ್ಕೊಳ್ಳಿಲ್ಲ ಅಂದರೆ ಎಲ್ಲ ಅವೈ ತಿಂದು ಖಾಲಿ ಮಾಡ್ತವೆ ಮತ್ತು ಕಪ್ಪೆಗಳು ಮುಖ್ಯವಾಗಿ ತುಂಬ ಕಪ್ಪೆಗಳು ಬರ್ತದೆ ಕಪ್ಪೆಗಳು ಬರೆದಾಗೆ ಒಂಚೂರು ವ್ಯವಸ್ಥೆ ಮಾಡ್ಕೋಬೇಕಂದ್ರೆ ತುಟ್ ತೊಟ್ಟಿಯ ಸುತ್ತಲೂ ನಾವು ಏನಾದರೂ ನೆಟ್ಟಾಕಿ ಅದು ಬರದಾಗೆ ಒಂದು ಸಂರಕ್ಷಣೆ ಮಾಡ್ಕೋಬೇಕು ಮತ್ತು ಇದನ್ನು ಮೇಕೆಗೆ ಹಾಕ್ಬೋದು ಇಬ್ಬಟ್ಟು ಯಾವುದಕ್ಕೆ ಬೇಕಾದರೂ ಬಳಸ್ಬೋದು ಬಳಸುವಾಗ ಇದನ್ನು ತೆಗೆದ ನಂತರ ಸ್ವಲ್ಪ ಸೆಗಣಿ ವಾಸನೆ ಇರುವ ಸಾಧ್ಯತೆ ಇರ್ತದೆ ಅದಕ್ಕೋಸ್ಕರ ನಾಲ್ಕೈದು ಸರ್ತಿ ತೊಳಿಬೇಕು ಅದನ್ನ ಅದು ಸೆಗಣಿ ವಾಸನೆ ಹೋಗೋ ಥರ ಸ್ವಲ್ಪ ತೊಳೆದು ಆನಂತರ ಮೊದಲು ಮೊದಲು ನಿಮಗೆ ಅದು ಅದನ್ನು ನೇರವಾಗಿ ದನಗಳು ತಿನ್ನದೇ ಇರ್ಬೋದು ಯಾಕಂದರೆ ಇದರ ಒಂದು ಟೇಸ್ಟ್ ಅದಕ್ಕೆ ಒಗ್ಗಿ ಒಗ್ಗಿಕೊಳ್ಳದೇ ಇರ್ಬೋದು ಆವಾಗ ನೀವು ಏನು ಬೇರೆ ಫೀಡ್ ಇರುತ್ತೆ ಅಥವಾ ಹಸಿ ಇರುತ್ತೆ ಅದ್ರ ಜೊತೆಗೆ ಮಿಕ್ಸ್ ಮಾಡಿ ಕೂಡ ಕೊಟ್ಟು ಅಭ್ಯಾಸ ಮಾಡಿ ಆನಂತರ ಅದು ನೇರವಾಗಿ ತಿನ್ನಲಿಕ್ಕೆ ಕಲಿತದೆ ಸೊ ಈ ರೀತಿ ಮಾಡಿ ನಾವು ದನಗಳಿಗೆ ಕೊಟ್ಟಿದ್ದಾದರೆ ಖಂಡಿತ ನಮ್ಮ ಖರ್ಚು ಕಡಿಮೆ ಆಗುತ್ತೆ ಮತ್ತು ಉತ್ತಮವಾದ ಆಹಾರ ಆಹಾರ ಕೊಟ್ಟಂಗಾಗುತ್ತೆ ಆಗುತ್ತೆ ಮತ್ತು ಹಾಲು ಪಡಿಲಿಕ್ಕೆ ಅನುಕೂಲ ಆಗುತ್ತೆ